ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಎಲ್ಲ ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ಶುಭವೂ ಕೃಪೆಯೂ ಉಂಟಾಗಲಿ. ವರ್ಷದ ಕೊನೆಯ ದಿನಕ್ಕೆ ನಾವು ಬಂದಿದ್ದೇವೆ. ಇನ್ನು ಈ ವರ್ಷ ಮುಗಿಯಿತು. 2023 ನಮ್ಮ ಜೀವಿತದಲ್ಲಿ ಮುಗಿಯಿತು. ಪ್ರಿಯ ದೇವಜನವೇ, ಈ ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡುತ್ತಾರಾ ಎಂದು ನೀವು ಎದುರು ನೋಡುತ್ತಾ ಇರಬಹುದು. ಖಂಡಿತ ದೇವರು ನಮಗೆ ಕೆಲವು ಆಲೋಚನೆಗಳನ್ನು ಕೊಡುವಂಥವರು ಆಗಿದ್ದಾರೆ. ಯಾಕೆಂದರೆ ಪ್ರಿಯರೇ, ನಾವು ಕೆಲವು ಸಾರಿ ನಮ್ಮ ಮಕ್ಕಳನ್ನು ನೋಡಿ, ಅಯ್ಯೋ ನಿಮ್ಮನ್ನು ಸಹಿಸಿ ಸಹಿಸಿ ಸಾಕಾಯಿತು, ನಿಮ್ಮನ್ನು ಬೆಳೆಸಿ ನಿಮಗೋಸ್ಕರ ಕಷ್ಟಪಟ್ಟದ್ದು ಸಾಕಾಯಿತು, ತುಂಬ ಪ್ರಯಾಸಪಟ್ಟಿದ್ದೇನೆ, ತುಂಬ ಕಷ್ಟಪಟ್ಟಿದ್ದೇನೆ, ಹೇಗೋ ನಿನ್ನ ಎಜುಕೇಷನ್ ಮುಗಿಯಿತು, ಹೇಗೋ ನಿನ್ನ ಮದುವೆ ಮುಗಿಯಿತು, ಹೇಗೋ ಮನೆ ಕಟ್ಟಿದ್ದು ಮುಗಿಯಿತು, ಅಯ್ಯೋ ಎಷ್ಟು ಕಷ್ಟ ಆಯಿತಲ್ವಾ ಎಂದು ನಾವು ಅನೇಕ ಸಾರಿ ಕೆಲವು ಮುಗಿದ ಕಾರ್ಯಗಳನ್ನು ನೋಡಿ ಅಂದುಕೊಳ್ಳುತ್ತಾ ಇರುತ್ತೇವೆ. ಹಾಗೆಯೇ ದೇವರು ಹೇಳುತ್ತಾನೆ, ಅನೇಕ ಸಾರಿ ನಾವು ದೇವರಿಗೆ ಅವಿಧೇಯರಾಗಿ ನಡೆದಾಗಲೂ, ದೇವರಿಗೆ ಕಷ್ಟ ಕೊಟ್ಟಾಗಲೂ ದೇವರು ಹೇಳುತ್ತಾನೆ, ದೇವರು ಸಹಿಸಿ ನಮ್ಮನ್ನು ಹೊತ್ತು ನಮ್ಮನ್ನು ನಡೆಸಿದ್ದಾರಂತೆ. ಕರ್ತರಿಗೆ ಸ್ತೋತ್ರ. ಹಾಗಾದರೆ ದೇವರು ಇವತ್ತೇನು ಮಾತನಾಡುತ್ತಾರೋ ನೋಡೋಣ ಬನ್ನಿ. ಇವತ್ತಿನ ಮುಖ್ಯವಾದ ದೇವರ ವಾಕ್ಯವು ಯೆಶಾಯನ ಪ್ರವಾದನೆಯ ಗ್ರಂಥ 46:4. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಪ್ರಿಯ ದೇವಜನವೇ, ಕೊನೆಯ ಭಾಗದಲ್ಲಿ ಹೇಳುವ ಮಾತನ್ನು ಗಮನಿಸಿರಿ, ನಾನೇ ಹೊರುವೆನು. ನಾವು ಮಕ್ಕಳನ್ನು ಒಂದು ಕಾಲದವರೆಗೂ ಹೊತ್ತು ನಡೆಯುತ್ತೇವೆ. ಸಣ್ಣವರಿದ್ದಾಗ ಕಂಕಳಲ್ಲಿ ಎತ್ತುಕೊಳ್ಳುತ್ತಾರೆ, ಭುಜದ ಮೇಲೆ ಎತ್ತುಕೊಳ್ಳುತ್ತಾರೆ, ಎಲ್ಲಾದರೂ ಹೊರಡುವಾಗ ಅವರನ್ನು ಎಳೆದುಕೊಂಡು ಹೋಗುತ್ತಾ ಇರುತ್ತಾರೆ. ಆದರೆ ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ, ಯವನಸ್ಥರಾದ ಮೇಲೆ, ಆ ಯವನ ಪ್ರಾಯಸ್ಥರಾದ ಮೇಲೆ ಅವ್ರನ್ನ ಎತ್ಕೊಳ್ಳೋಕ್ಕೂ ಆಗಲ್ಲ, ಓದ್ಕೊಳ್ಳೋಕ್ಕೂ ಆಗಲ್ಲ, ಎಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಅವರು ಬೆಳೆದು ಬಿಟ್ಟಿರುತ್ತಾರೆ. ದೇವರು ಇವತ್ತು ಹೇಳುವ ಮಾತೇನೆಂದರೆ, ನಿಮ್ಮನ್ನು ನನ್ನನ್ನು ವರ್ಷವಿಡೀ ಹೇಗೆ ಸಹಿಸ್ಕೊಂಡು ಬಂದಿದ್ದಾರೆ, ಈ ವಾಕ್ಯವು ಹೇಳುತ್ತಾ ಇದೆ, ನಾನೇ ನಿಮ್ಮನ್ನು ಹೊರುವೆನು ಒತ್ತಿದ್ದಾರೆ ದೇವರು. ಅದು ಮಾತ್ರವಲ್ಲ, ಹೌದು ನಿಮ್ಮನ್ನು ಹೊತ್ತಿದ್ದೇನೆ, ನಿಮ್ಮನ್ನು ಸಹಿಸಿದ್ದೇನೆ, ನಿಮ್ಮನ್ನು ನಿರ್ವಹಿಸಿದ್ದೇನೆ. ಈ ಪದಗಳನ್ನು ಗಮನಿಸಿರಿ. ನಾವು ಮಕ್ಕಳಿಗೆ ಹೇಳಿದ ಹಾಗೆ, ಮನೆಯವ್ರಿಗೆ ಹೇಳಿದ ಹಾಗೆ, ದುಡಿದು 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 ಕುಟುಂಬವನ್ನು ಪೋಷಿಸಿದ್ದೇನೆ, ಇದುವರೆಗೂ ಕಾಪಾಡಿದ್ದೇನೆ, ಇದುವರೆಗೂ ನಡೆಸಿದ್ದೇನೆ, ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ ನಾನು ಅಂತ ಕೆಲವರು ಹೇಳೋದನ್ನು ನೀವು ಕೇಳಿಸಿಕೊಂಡಿರ್ತೀರ. ಆದರೆ ದೇವರು ಇವತ್ತು ನಿಮ್ಮನ್ನು ಕುರಿತು ಭಾರದಿಂದ, ಅಯ್ಯೋ ನಾನು ಈ ಥರ ಮಾಡಿದ್ನಲ್ವಾ ಅಂತ ಭಾರದಿಂದಲ್ಲ, ಬದಲಾಗಿ ಆತನು ಹೇಳುತ್ತಾನೆ, ನನ್ನ ಮಗಳೇ, ನನ್ನ ಮಗನೇ, ನಿನ್ನನ್ನು ನಾನು ಹೊತ್ತಿದ್ದೇನೆ. ನಾವು ದೊಡ್ಡವರಾಗಿರಬಹುದು, ನಾವು ಅವಿಧೇಯರಾಗಿರಬಹುದು, ದೇವರ ಮಾತು ಕೇಳದೇ ಇರಬಹುದು, ಅನೇಕ ಸಾರಿ ಪ್ರಾರ್ಥನೆ ಮಾಡಿಲ್ಲ ನಾವು, ಅನೇಕ ದಿನ ನಾವು ವಾಕ್ಯ ಧ್ಯಾನ ಮಾಡಿಲ್ಲ, ಅನೇಕ ಸಾರಿ ದೇವರ ಆಲಯಕ್ಕೆ ಹೋಗಿಲ್ಲ. ಆದರೂ ದೇವರು ಹೇಳ್ತಾನೆ, ನೀನು ತಪ್ಪು ಮಾಡಿದರು, ನೀನು ನನಗೆ ಕಷ್ಟ ಕೊಟ್ಟರು, ನಿನ್ನನ್ನು ಮರೆತರೂ ಕೂಡ ನಾನು ನಿನ್ನನ್ನು ಮರೆಯದೆ ನಿನ್ನನ್ನು ಹೊತ್ತು ನಡೆದಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದು ಸತ್ಯನಾ ನಿಮ್ಮ ಜೀವಿತದಲ್ಲಿ? ಸಹೋದರಿ ಹಿರಿಯರೇ, ಈ ಮಾತು ಸತ್ಯನಾ? ಅನೇಕ ಸಾರಿ ದೇವರಿಗೆ ಕೊಡಬೇಕಾದ ಪ್ರಾಮುಖ್ಯತೆಯನ್ನು ನಾವು ಕೊಡದೆ, ದೇವರನ್ನು ಗೌರವಿಸದೆ, ದೇವರನ್ನು ಪ್ರೀತಿಸದೆ ನಮ್ಮ ಇಷ್ಟಾನುಸಾರವಾಗಿ ನಡೆದಿದ್ದೇವೆ. ಎಷ್ಟೊಂದು ತಪ್ಪುಗಳನ್ನು ನಾವು ಮಾಡಿದ್ದೇವೆ ಅಲ್ವಾ? ಈ ವರ್ಷವನ್ನು ಸ್ವಲ್ಪ ಹಿಂತಿರುಗಿ ನೋಡಿರಿ, ಎಷ್ಟೊಂದು ತಪ್ಪುಗಳನ್ನು ನಾವು ಮಾಡಿರುತ್ತೇವೆ, ದೇವರಿಗೆ ವಿರೋಧವಾದ ಕೃತ್ಯಗಳನ್ನು ನಾವು ಮಾಡಿರುತ್ತೇವೆ. ಆದರೂ ದೇವರು ಈ ಭಾಗದಲ್ಲಿ ನಿಮ್ಮನ್ನು ಮುಪ್ಪಿನ ತನಕ ನಾನು ನಿಮಗೆ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಒತ್ತು ಸಹಿಸುವೆನು ಅಂತ ಹೇಳಿದ ದೇವರು, ಈ ವರ್ಷದ ಒಂದೊಂದು ದಿವಸ, ಒಂದೊಂದು ಗಳಿಗೆ, ಒಂದೊಂದು ನಿಮಿಷ ನಿಮ್ಮನ್ನು ನನ್ನನ್ನು ಆತನು ಏನು ಮಾಡಿದಾನಂತೆ, ಹೊತ್ತುಕೊಂಡಿದ್ದಾನೆ. ಸಣ್ಣ ಮಕ್ಕಳಾಗಿರುವಾಗೆ ನಮ್ಮನ್ನು ಸ್ವಲ್ಪ ಕಾಲ ತಂದೆ ತಾಯಿ ಹೊತ್ತುಕೊಳ್ತಾರೆ, ಸಹೋದರ ಸಹೋದರಿಯರು ಭಾರವನ್ನು ಹೊತ್ತುಕೊಳ್ಳುತ್ತಾರೆ. ಆಮೇಲೆ ಅಯ್ಯೋ ನನ್ನ ಕೈಲಾಗಲ್ಲ, ನೀವೇ ನಡೀರಿ ಅಂತ ಹೇಳ್ತಾರೆ ಅಲ್ವಾ? ಆದರೆ ದೇವರು ಹೇಳುವ ಮಾತು, ನಾನೇ ನಿಮ್ಮನ್ನು
ಹೊತ್ತಿದ್ದೇನೆ. ಅಂದರೆ ಒತ್ಕೊಂಡಿದ್ದಾರೆ ದೇವರು ನಮ್ಮನ್ನು. ನಮಗೆ ಗೊತ್ತಾಗ್ತಾ ಇಲ್ಲ, ನಾವು ನೆನೆಸಿದರೂ ನೆನೆಸದೇ ಹೋದರೂ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೂ ಗೌರವಿಸಿದರೂ ಕೃತಜ್ಞತೆ ಸಲ್ಲಿಸಿದರೂ ಸಲ್ಲಿಸದೇ ಹೋದರೂ ಒಂದು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮ್ಮನ್ನು ಹೊತ್ತುಕೊಂಡಿದ್ದಾರೆ. ಎರಡನೇ ಕಾರ್ಯ ಇಲ್ಲಿ ಹೇಳ್ತಾ ಇರೋದು ಸಹಿಸಿ ಅಂತ ಹೇಳ್ತಾ ಇದ್ದಾರೆ. ದೇವರು ನಮ್ಮನ್ನು ಸಹಿಸಿದ್ದಾನಂತೆ. ತಂದೆ ತಾಯಿಗಳು ಬೇರೆಯವ್ರು ಹೇಳ್ತಾರಲ್ಲ, ನಿನ್ನ ತುಂಬ ಸಹಿಸ್ಕೊಂಡಿದ್ದೀನಪ್ಪ, ನೀನು ಕೊಡೋ ಟಾರ್ಚರು, ನೀನು ಮಾತಾಡೋ ಮಾತುಗಳು, ನೀನು ಎದುರುತ್ತರ ಕೊಡೋದು, ನೀನು ವಿಧೇಯ ಅವಿಧೇಯತೆ ತೋರಿಸೋದು ನಾನು ಸಹಿಸ್ಕೊಂಡಿದ್ದೀನಿ ಅಂತ ಕೆಲವು ಸಾರಿ ನಮ್ಮ ಮಕ್ಕಳಿಗೆ, ನಮ್ಮವರಿಗೆ, ಬೇರೆಯವರಿಗೆ ನಾವು ಹೇಳ್ತಾ ಇರ್ತೀವಲ್ವಾ, ನಾನು ಸಹಿಸ್ಕೊಂಡಿದ್ದೀನಿ. ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಬಿಡುವ ತನಕ ಸುಮ್ಮನೆ ಇದ್ದು ಬಿಡುವ ಟೈಮಲ್ಲಿ ಅವ್ರು ಹೇಳ್ತಾರೆ, ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ ಗೊತ್ತಾ, ಈ ಆಫೀಸಲ್ಲಿ ಇವರು ಬೈದಾಗೆಲ್ಲ, ಇವರು ನೋಯಿಸಿದಾಗೆಲ್ಲ ಸಹಿಸ್ಕೊಂಡಿದ್ದೀನಿ, ನಾನು ಸಹಿಸಿಕೊಂಡು ಇವತ್ತು ನಾನು ಈ ಸ್ಥಿತಿಯಲ್ಲಿದ್ದೀನಿ, ಇವತ್ತು ನಾನು ಬಿಟ್ಬಿಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಯವರೆಗೂ ಬಿಡುವ ತನಕ, ಆ ಕಂಪನಿ, ಆ ಒಂದು ಫ್ಯಾಕ್ಟ್ರಿ ಬಿಡುವ ತನಕ ನಾನು ಸಹಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇನ್ನು ನಾನು ಸಹಿಸಲ್ಲ. ಇನ್ನು ಪ್ರತಿಯೊಬ್ಬರಿಗೂ ಒಂದು ಸಮಯ ಅಂತ ಇರ್ತದೆ ಯಾವುದೇ ಒಂದು ಕಾರ್ಯಕ್ಕೆ. ಸಹಿಸಿ ಸಹಿಸಿ ಸಾಕಾಗಿದೆ ನನಗೆ, ಇನ್ನು ನಾನು ಸಹಿಸೋದಿಲ್ಲ ಅಂತ ಹೇಳ್ತಾರಲ್ಲ, ಆದರೆ ದೇವರು ಹೇಳ್ತಾನೆ, ನಿನ್ನನ್ನು ಓದ್ತಿದ್ದೀನಿ, ನಿನ್ನನ್ನು ಸಹಿಸಿದ್ದೀನಿ. ದೇವರು ಕೋಪದಲ್ಲಿ ಹೇಳ್ತಾ ಇಲ್ಲ, ಪ್ರೀತಿಯಿಂದ ಹೇಳ್ತಾ ಇದ್ದಾನೆ. ಇವತ್ತು ಪ್ರೀತಿಯಿಂದ ಹೇಳುವಂಥ ಆತನ ಮಾತನ್ನು ಕೂಡ ನಾವು ಹೃದಯಕ್ಕೆ ತೆಗೆದುಕೊಳ್ಳದೆ ಹೋದರೆ ನಾವು ನಿಜವಾಗಿಯೂ ತಪ್ಪು ಮಾಡಿದವರಾಗಿರುತ್ತೇವೆ. ವರ್ಷದ ಕೊನೆಯ ದಿನ, ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳುವ ದಿನ, ನಾಳೆ ದೇವರು ಹೊಸ ವರ್ಷವನ್ನು, ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ಕೊಡಲಿಕ್ಕಿದ್ದಾರೆ. ಇದುವರೆಗೂ ನಾವು ಏನು ಮಾಡಿದ್ದೆವೋ ಅದೆಲ್ಲವನ್ನು ನಾವೇನು ಮಾಡಬೇಕು, ಬಿಟ್ಟು ಬಿಟ್ಟು ಇನ್ನು ತೀರ್ಮಾನವನ್ನು ತೆಗೆದುಕೊಂಡು ಕರ್ತನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಾವು ಸಿದ್ಧ ಮನಸ್ಸುಳ್ಳವರಾಗಿರಬೇಕು. ಇವತ್ತು ಈ ವಿಡಿಯೋ ನೋಡಿದ ನಂತರ ಇವತ್ತು ಯಾವುದೇ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ, ದೇವರೇ ಈ ವರ್ಷ 2023 ಹೋದರೆ ಮತ್ತೆ ಬರುವುದೇ ಇಲ್ಲ, ಆದರೆ ನೀವು ನನಗೆ ಒಂದು ಮಾತು ಹೇಳ್ತಾ ಇದ್ದೀರಪ್ಪ, ಮಗಳೇ ಮಗನೇ ನಾನು ನಿನ್ನನ್ನು ಹೊತ್ತಿದ್ದೇನೆ, ನಾನು ನಿನ್ನನ್ನು ಸಹಿಸಿದ್ದೇನೆ. ಆಮೇಲೆ ಮೂರನೇ ಪದ ಹೇಳ್ತಾ ಇದ್ದಾನೆ, ನಿರ್ವಹಿಸಿದ್ದೇನೆ. ನಿರ್ವಹಿಸಿದ್ದೇನೆ ಅಂದರೆ ಹೇಳೋದು ಗೊತ್ತಾ, ನಾನು ನಿನಗೆ ಬೇಕಾದದ್ದೇನೆಲ್ಲ ಮಾಡಿಕೊಟ್ಟಿದ್ದೇನೆ. ಇದು ಸತ್ಯವಾದ ಮಾತಲ್ವಾ? ನಿಜವಾಗಿ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಸತ್ಯ ಅಲ್ವಾ? ಪ್ರತಿ ಮನುಷ್ಯರ ಜೀವಿತದಲ್ಲಿ ಆತನನ್ನು ಅರಿತವರು, ಅರಿಯದೇ ಇರುವವರು ಎಲ್ಲರ ಜೀವಿತದಲ್ಲಿ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಹೊತ್ತಿದ್ದೇನೆ, ನಿಮ್ಮನ್ನು ಸಹಿಸಿದ್ದೇನೆ, ನಿಮ್ಮನ್ನು ನಿರ್ವಹಿಸಿದ್ದೇನೆ ಎಂದು. ಈ ಮಾತು ನಮ್ಮ ಜೀವಿತದಲ್ಲಿ ನಿಜವಾಗಿಯೂ ಸತ್ಯವಾಗಿದ್ದರೆ ದೇವರಿಗೆ ಹೇಳಬೇಕಪ್ಪ, ನೀವು ನನ್ನನ್ನು ಹೊತ್ತಿದ್ದಕ್ಕಾಗಿ, ನೀವು ನನ್ನನ್ನು ಸಹಿಸಿದ್ದಕ್ಕಾಗಿ, ನೀವು ನನ್ನನ್ನು ನಿರ್ವಹಿಸಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಲಾರ್ಡ್. ಎರಡನೇದಾಗಿ ನಮ್ಮ ತಂದೆ ತಾಯಿಗಳಿಗೂ, ನಮ್ಮ ಸ್ನೇಹಿತರಿಗೂ, ನಮ್ಮವರಿಗೂ ಥ್ಯಾಂಕ್ಸ್ ಹೇಳಬೇಕು. ಕೆಲವು ಸಾರಿ ದೂಷಣೆ ಮಾಡಿ ಬಿಟ್ಟು ಹೋಗೋದು ಸುಲಭ, ಇವರು ಸರಿಯಿಲ್ಲ, ಈ ಕಂಪನಿ ಸರಿಯಿಲ್ಲ, ಈ ಸಭೆ ಸರಿಯಿಲ್ಲ, ಈ ಪಾಸ್ಟರ್ ಸರಿಯಿಲ್ಲ ಅಂತಲ್ಲ. ದೂಷಣೆ ಮಾಡುವುದಕ್ಕಿಂತ ಆ ಸಭೆಯಲ್ಲಿ, ಆ ಸ್ಥಳದಲ್ಲಿ, ಆ ಕಂಪನಿಯಲ್ಲಿ ಇದುವರೆಗೂ ನನ್ನನ್ನು ನೀವು ಸಹಿಸಿದ್ದೀರಾ, ಇದುವರೆಗೂ ನನಗೆ ಹೆಲ್ಪ್ ಮಾಡಿದ್ದೀರಾ, ಎಷ್ಟೇ ನೆಗೆಟಿವ್ ಇರಬಹುದು, ಎಷ್ಟೇ ಕೋಪ ಇರಬಹುದು, ಎಷ್ಟೇ ತೊಂದರೆ ಕೊಟ್ಟಿರಬಹುದು, ಆದರೆ ಕೊನೆಯಲ್ಲಿ ನೀವು ನನಗೆ ಉಪಕಾರ ಮಾಡಿದ್ದೀರಾ, ಇದುವರೆಗೂ ನನಗೆ ಸಹಾಯ ಮಾಡಿದ್ದೀರಾ, ನಿಮಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ತಂದೆ ತಾಯಿಗಳಿಗೆ ಹೇಳಬೇಕು, ಸ್ನೇಹಿತರಿಗೆ ಹೇಳಬೇಕು, ನಾವು ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಿಗೆ ಹೇಳಬೇಕು. 2023 ಹೊರಟೋಗ್ತಾ ಇದೆ, ಆದರೆ ನೀವು 2023ನೇ ಇಸ್ವಿಯಲ್ಲಿ ನಮಗೆ ಉಪಕಾರ ಮಾಡಿದ್ದೀರಾ. ದೇವರೇ ನೀವು ನನಗೆ ಆರೋಗ್ಯ ಕೊಟ್ಟಿದ್ದೀರಪ್ಪ, ನಾನು ಬಲಹೀನಗೊಂಡಾಗ ಬಲವನ್ನು ಕೊಟ್ಟಿದ್ದೀರಪ್ಪ, ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟಿದ್ದೀರಪ್ಪ, ನನ್ನ ಜೀವಿತಕ್ಕೆ ಬೇಕಾದ ಆಶೀರ್ವಾದವನ್ನು ಕೊಟ್ಟಿದ್ದೀರಪ್ಪ, ನಿನಗೆ ಸ್ತೋತ್ರ ಎಂದು ಹೇಳಿ ನಾವು ಕರ್ತರಿಗೆ ಕೃತಜ್ಞತಾ ಮನೋಭಾವದಿಂದ ಆತನಿಗೆ ಸ್ತೋತ್ರ ಮಾಡಬೇಕು. ಯಾಕೆಂದರೆ ಆತನು ಹೊತ್ತಿದ್ದಾನೆ, ಆತ ನಮ್ಮನ್ನು ಸಹಿಸಿದ್ದಾನೆ, ಆತ ನಮ್ಮನ್ನು ನಿರ್ವಹಿಸಿದ್ದಾನೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ವಿಮೋಚನಾ ಕಾಂಡ ಗ್ರಂಥ 9:14 ವಚನದಲ್ಲಿ, ಈ ಸಾರಿ ನಾನು ನನ್ನ ವಶದಲ್ಲಿರುವ ಇತಿ ಬಾಧೆಗಳನ್ನು ನಿನ್ನ ಪ್ರಜಾಪರಿವಾರದವರಿಗೆ ಉಂಟಾಗುವಂತೆಯೂ ನಿನ್ನ ಹೃದಯಕ್ಕೂ ತಗಲುವಂತೆಯೂ ಮಾಡುವೆನು, ಆದ್ದರಿಂದ ಸಮಸ್ತ ಲೋಕದಲ್ಲಿ ನನಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ನನ್ನ ವಿಷಯದಲ್ಲಿ ತಿಳ್ಕೊಳ್ಳುವೆ ಎಂದು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇರುವಂಥದ್ದು ಅತಿ ಬಾಧೆಗಳನ್ನು ನಾನು ನಿನಗೆ ಬರಮಾಡುವೆನು ಅಂತ ಹೇಳಿದರು. ದೇವರು ಕೆಲವು ಸಾರಿ ಏನು ಮಾಡ್ತಾರೆ ಅಂದರೆ ಅದನ್ನು ಸಹಿಸಿಕೊಳ್ತಾರೆ.
ಹೇಳ್ತದೆ, ನಾವು ನಡ್ಕೊಂಡ ರೀತಿಗೆ, ನಾವು ಜೀವಿಸಿದ ಜೀವಿತಕ್ಕೆ ದೇವರು ಹೇಳುತ್ತಾರೆ, ನಿನಗೆ ಇತಿ ಬಾಧೆಗಳನ್ನು ಕೊಡಬೇಕು. ಅದರ ಮುಂದಿನ ವಚನ ವಿಮೋಚನ ಕಾಂಡ 9:15-16, ನಾನು ಕೈಯೆತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು, ಆಗ ನೀನು ಈವರೆಗೆ ಭೂಮಿಯಲ್ಲಿ ಇರದಂತೆ ನಿರ್ಮೂಲವಾಗುತ್ತಿದ್ದಿ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು ಎಂದು ಹೇಳುತ್ತಾ ಇದೆ. ಸ್ವಲ್ಪ ಕಠಿಣವಾದ ಮಾತುಗಳು ಇವಾಗಿದ್ದರೂ ಕೂಡ ಸತ್ಯವಾದಂಥ ಮಾತು, ಹೌದಲ್ವಾ? ಒಂದು ವೇಳೆ ಆಲೋಚನೆ ಮಾಡಿ, ಕಳೆದ ಕೊರೋನಾ ಟೈಮಲ್ಲಿ ಎಷ್ಟೋ ಅಂಟು ರೋಗಗಳು ಬಂದವಲ್ಲ, ಅಂಟು ರೋಗದಲ್ಲಿ ಇತಿ ಬಾಧೆಗಳಲ್ಲಿ ನಮ್ಮನ್ನು ದೇವರು ಕೈಬಿಡಬಹುದಾಗಿತ್ತು. ಊಟವಿಲ್ಲದೆ, ಮೆಡಿಸಿನ್ ಇಲ್ಲದೆ, ರೋಗದಿಂದ ಸೌಖ್ಯವಿಲ್ಲದೆ, ಸಹಾಯವಿಲ್ಲದೆ ಎಷ್ಟೋ ಜನರು ಲೆಕ್ಕಕ್ಕೆ ಇಲ್ಲದ ಹಾಗೆ ಅಂಟು ರೋಗದಲ್ಲಿ ಇಲ್ಲದೆ ಹೋದರಲ್ವಾ? ಆ ಅಂಟು ದೇವರು ವಾಕ್ಯ ಹೇಳುತ್ತಾ ಇದೆ, ಕಳೆದ ಕಾಲಗಳಲ್ಲಿ ಏನು, ನಾನು ಕೈಯೆತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು, ಆಗ ನೀನು ಈವರೆಗೆ ಭೂಮಿಯಲ್ಲಿ ಇರದಂತೆ ನಿರ್ಮೂಲವಾಗುತ್ತಿದ್ದಿ. ಇದುವರೆಗೂ ನೀನು ಭೂಮಿಯಲ್ಲಿ ಇರ್ತಾ ಇರಲಿಲ್ಲ, ನೀನು ನಿರ್ಮೂಲವಾಗುತ್ತಿದ್ದಿ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿದೆನು, ನನ್ನ ಹೆಸರನ್ನು ಲೋಕದಲ್ಲ ಪ್ರಸಿದ್ಧಿಪಡಿಸಬೇಕೆಂದು. ಅಂದರೆ ಇವತ್ತು ಕರ್ತರು ನಮ್ಮನ್ನು ಕಾಪಾಡಿದ್ದಾರೆ, ಜೀವ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಅಂಟು ರೋಗಗಳಿಂದ ನಮ್ಮನ್ನು ವಿಮುಕ್ತಿ ಮಾಡಿದ್ದಾರೆ. ಅನ್ಯರ ಹಾಗೆ ನಮ್ಮನ್ನು ಒಂದು ವೇಳೆ ದೇವರನ್ನು ಅರಿಯದೇ ಇರುವಂಥವರು, ದೇವರನ್ನು ಅರಿತು ಬಿಟ್ಟು ಹೋದವರು ರೀತಿಯಲ್ಲಿ ದೇವರು ನಮ್ಮನ್ನು ಬಿಟ್ಟು ಬಿಡದೆ ನಮ್ಮನ್ನು ಉಳಿಸಿದ್ದು ಯಾಕೆ ಗೊತ್ತಾ? ನಾವು ದೇವರ ನಾಮವನ್ನು ಪ್ರಚುರಪಡಿಸ್ತೇವಂತ. ಮತ್ತೊಂದು ವರ್ಷವನ್ನು ನಾವು ಮುಗಿಸ್ತೀವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಒಂದೊಂದು ವರ್ಷವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದಕ್ಕೆ ಕಾರಣ ಏನು ಗೊತ್ತಾ? ನಾವು ದೇವರ ನಾಮವನ್ನು ಪ್ರಚುರಪಡಿಸುತ್ತೇವೆ ಎಂದು. ಅಂದರೆ ಆತನ ನಾಮವನ್ನು ನಾವು ಸ್ತುತಿಸುತ್ತೇವೆಂದು, ಘನಪಡಿಸುತ್ತೇವೆಂದು ದೇವರು ನಮಗೆ ಕೊಟ್ಟಿದ್ದಾರೆ. ಮುಪ್ಪಿನ ಪ್ರಾಯದವರೆಗೂ ನೀವಿರಬೇಕಾದರೆ, ನೀವು ನಿಮ್ಮ ಕುಟುಂಬಸ್ಥರು ಅಂಟು ರೋಗದಿಂದ ಹಾಳಾಗದೇ ಇರಬೇಕಾದರೆ ಕರ್ತರ ಕೃಪೆಯೇ ನಿಮಗೂ ನನಗೂ ಅದು ಸಾಧ್ಯವಾಗಿದೆ. ಪ್ರೀತಿ ದೇವಜನವೇ, ದೇವರ ವಾಕ್ಯವನ್ನು ಆಲಿಸುತ್ತಿರುವವರೇ, ಇದು ಸತ್ಯವಾದ ಮಾತಲ್ವಾ? ಸಣ್ಣ ಸಣ್ಣ ರೋಗಗಳಿಂದಲೇ ಈ ಲೋಕಯಾತ್ರೆಯನ್ನು ಮುಗಿಸುವಂಥವರು ಇರುವಾಗ, ಕಳೆದ ಕಾಲಗಳಲ್ಲಿ ಕೊರೋನಾ ಸಮಯದಲ್ಲಿ ಬಾಧಿಸುವಾಗ, ಮತ್ತೆ ಕೊರೋನಾ ಅಂತ ಹೇಳಿ ಕೆಲವರು ಸಾಯುತ್ತಿರುವಾಗ, ನಿಮಗೂ ನನಗೂ ಅಂಟು ರೋಗಗಳು ಬಾರದ ಹಾಗೆ, ನಮಗೆ ಅಂಟದ ಹಾಗೆ ದೇವರು ಕಾಪಾಡಿ ನಮ್ಮನ್ನು ಇರುತ್ತಿರುವುದು ದೇವರು ಹೇಳುತ್ತಾ ಇದ್ದಾರೆ. ಏನಂದರೆ, ನಾನು ನಿಮಗೆ ಈ ರೀತಿ ಆಗದೆ ನನ್ನ ಶಕ್ತಿಯನ್ನು ತೋರಿಸಿ ನಾನು ನಿಮ್ಮನ್ನು ಕಾಪಾಡಿದ್ದಕ್ಕೆ ಕಾರಣ ನೀವು ನನ್ನ ಹೆಸರನ್ನು ಪ್ರಸಿದ್ಧಿಪಡಿಸುತ್ತೀರಿ ಎಂಬುದಾಗಿ. ಆದರೆ ನಾವು ಆತನ ನಾಮವನ್ನು ಆರಾಧನೆ ಮಾಡದೆ, ಪ್ರಾರ್ಥನೆ ಮಾಡದೆ, ನೆನೆಸದೆ, ನಮಗಿಷ್ಟ ಪ್ರಕಾರವಾಗಿ ನಾವು ಜೀವಿಸ್ತಾ ಇದ್ದರೆ ನಮ್ಮಿಂದ ದೇವರಿಗೆ ಏನು ಪ್ರಯೋಜನ? 2023 ಒಂದು ವೇಳೆ ನಾವು ತಪ್ಪುಗಳನ್ನು ಮಾಡಿ ನಮಗಾಗಿ ಓಡಿರಬಹುದು, ನಮ್ಮ ದುಡಿಮೆಗಾಗಿ ನಾವು ಓಡಿರಬಹುದು, ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವು ಕಳವಳ ಪಡ್ತಾ ಇದ್ದೀರಾ, ನೀವು ಚಿಂತಿಸ್ತಾ ಇದ್ದೀರಾ, ನೀವು ಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿದ್ದೀರಾ? ನನ್ನ ಪ್ರಿಯ ದೇವಜನವೇ, ನಾವು ಬೈಬಲಲ್ಲಿ ಇಬ್ಬರು ಸಹೋದರಿಯನ್ನು ನೋಡುತ್ತೇವೆ, ಒಬ್ಬರು ಮಾರ್ಥಳು, ಇನ್ನೊಬ್ಬಳು ಮರಿಯಳು. ಆ ಇಬ್ಬರನ್ನು ನಾವು ನೋಡುವಾಗ, ಮಾರ್ಥಾ ಮರಿಯಳನ್ನು ನಾವು ನೋಡುವಾಗ, ಮಾರ್ಥಳು ಇಹಲೋಕದ ಅನೇಕ ಕಾರ್ಯಗಳಲ್ಲಿ ಗಡಿಬಿಡಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು. ದೇವಜನವೇ, ನಾವೆಷ್ಟು ದುಡಿದರೂ ಈ ಲೋಕದಲ್ಲಿ ಎತ್ಕೊಂಡು ಹೋಗೋದೇನೂ ಇಲ್ಲ, ನಾವು ಸಾಧನೆ ಮಾಡಿ ನಮ್ಮ ಹೆಸರನ್ನು ಇತಿಹಾಸಕ್ಕೇನು ಸೇರಿಸಿ ಅದರಿಂದ ಏನು ಪ್ರಯೋಜನ ಇಲ್ಲ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲದೆ ಹೋದರೆ, ರಕ್ಷಣೆಯ ಮಾರ್ಗದಲ್ಲಿ ನಾವು ಇಲ್ಲದೆ ಹೋದರೆ, ನಾವು ಎಷ್ಟೇ ಸಾಧನೆ ಮಾಡಿ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ನಮ್ಮ ಆತ್ಮ ನಷ್ಟಪಟ್ಟರೆ ನಮಗೇನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಅದರಿಂದ ನಾವೇನು ಮಾಡಬೇಕಂದ್ರೆ, ದೇವರು ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಮರಿಯಳಿಗೆ ಹೇಳ್ತಾಳೆ, ಮಾರ್ಥಳಿಗೆ ಹೇಳ್ತಾಳೆ, ಮಾರ್ಥಳೆ ಮಾರ್ಥಳೆ, ನೀನು ಅನೇಕ ವಿಷಯಗಳಲ್ಲಿ ಗಡಿಬಿಡಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಿ, ಬೇಕಾಗಿರುವುದು ಒಂದೇ, ಅದೇನೆಂದರೆ ಅದು ಮರಿಯಳು ಆರಿಸಿಕೊಂಡಿದ್ದಾಳೆ, ಅದನ್ನು ನೀನು ಆರಿಸ್ಕೋ. ಏನಂದರೆ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಸಮಯವನ್ನು ಕಳೀಬೇಕು. ಎಷ್ಟೋ ಜನಕ್ಕೆ ದೇವರ ವಾಕ್ಯದಲ್ಲಿ ಸಮಯ ಕಳೀಲಿಕ್ಕೆ, ಪ್ರಾರ್ಥನೆಯಲ್ಲಿ ಸಮಯ ಕಳೀಲಿಕ್ಕೆ ಅವಕಾಶವೇ ಇಲ್ಲ, ಮನಸ್ಸಿಲ್ಲ, ಏನು ಮಾಡುವುದು ಅಂತ ಗಲಿಬಿಲಿದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಇವತ್ತು ನಾನು ಹೇಳುತ್ತಾ ಇದ್ದೇನೆ, ದೈವ ಸಹೋದರಿ ಸಹೋದರ, ನಿಮಗೂ ನನಗೂ ಕರ್ತನ ಅವಕಾಶ ಕೊಟ್ಟಿದ್ದಾರೆ. ಮರಿಯಳ ಹಾಗೆ ಯೇಸುವಿನ ಪಾದದ ಬಳಿಯಲ್ಲಿರುತ್ತೀಯೋ,
ಕಳವಳ ಪಡುತ್ತಾ ನೀನು ಯೇಸುವನ್ನು ಬಿಟ್ಟು ದೂರ ಲೋಕದಲ್ಲಿರುತ್ತೀಯೋ ಆಲೋಚನೆ ಮಾಡಿಕೊ. ಲೋಕ ಕಳವಳ, ಭಯ, ಆತಂಕ, ನೆಮ್ಮದಿ ಇಲ್ಲದೇ ಇರುವಂಥದ್ದು. ಆದರೆ ಯೇಸುವಿನ ಪಾದಗಳ ಬಳಿಯಲ್ಲಿ ಒಂದು ನಿರೀಕ್ಷೆ, ನಂಬಿಕೆ, ಸಂತೋಷ, ಸಮಾಧಾನ, ಇದನ್ನು ನೀವು ನಾನು ಹೊಂದಿಕೊಳ್ಳಬೇಕಾಗಿರುವುದು ತುಂಬ ಅವಶ್ಯವಾಗಿದೆ. ವಿಮೋಚನಾ ಕಾಂಡ ಗ್ರಂಥ 15:11 ಯಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಯಾರು? ನಿಮಗೆ ಸಮಾನನು ಯಾರಿದ್ದಾರೆ? ಹಲ್ಲೆಲೂಯ. ನಿಮಗೆ ಸಮಾನರು ಯಾರೂ ಇಲ್ಲ. ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನದಲ್ಲಿರಬೇಕು, ಮೊದಲ ಸ್ಥಾನದಲ್ಲಿರಬೇಕು. ಮನುಷ್ಯರಿಗಿಂತಲೂ, ಕುಟುಂಬಸ್ಥರಿಗಿಂತಲೂ, ಲೋಕಕ್ಕಿಂತಲೂ, ಲೋಕದ ಆದಾಯಕ್ಕಿಂತಲೂ, ಎಲ್ಲದಕ್ಕಿಂತಲೂ ಕರ್ತರು ಮೊದಲ ಸ್ಥಾನದಲ್ಲಿರಬೇಕು. ಯಾಕೆಂದರೆ ಆತನೇ ನಮಗೆ ಕೊನೆಗೆ ಉಳಿಯೋದು. ಮಿಕ್ಕಿದ್ದೆಲ್ಲರೂ ನಶ್ವರವಾಗಿ ನಮ್ಮನ್ನು ಬಿಟ್ಟು ಬಿಡುತ್ತಾರೆ. ಆದರೆ ದೇವರು ಹೇಳ್ತಾನೆ, ನಿನಗೆ ಸಮಾನರು ಯಾರಿದ್ದಾರೆ? ಇವತ್ತು ನಾವು ದೇವರ ಹತ್ರ ಹೇಳ್ತೀವಪ್ಪ, ಇದುವರೆಗೂ ನನ್ನನ್ನು ಹೊತ್ತು, ಇದುವರೆಗೂ ನನ್ನನ್ನು ಸಹಿಸಿ, ಇದುವರೆಗೂ ನನ್ನನ್ನು ನಿರ್ವಹಿಸಿ ನೀನು ಬಂದಿರುವುದಕ್ಕೆ ಕಾರಣ ಬೇರೆ ಯಾರೂ ನಿನ್ನ ಹಾಗೆ ನನ್ನನ್ನು ನೋಡಲಿಲ್ಲಯ್ಯ. ನಿನ್ನಂತೆ ಯಾರೂ ಇಲ್ಲಪ್ಪ. ನಿನ್ನ ಹಾಗೆ ನನ್ನನ್ನು ಪ್ರೀತಿಸುವವರು ಒಬ್ಬರೂ ಇಲ್ಲಪ್ಪ. ನಿನಗೆ ಸಮಾನರು ಯಾರೂ ಇಲ್ಲವೇ ಇಲ್ಲಪ್ಪ ಅಂತ ನಾವು ಹೇಳುವುದನ್ನು ನೋಡುತ್ತೇವೆ. ಮತ್ತು 2 ಸಮೇಲನ ಗ್ರಂಥದಲ್ಲಿ 7:22 ದೇವರೇ, ಯಹೋವನೇ, ನೀನೇ ದೊಡ್ಡವನು, ನಿನ್ನ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ ಎಂಬುದಾಗಿ. ಇವತ್ತು ಅನೇಕ ದೇವತೆಗಳು ಇದ್ದಾರೆ ಎಂದು ಅನೇಕರು ಹೇಳ್ತಾ ಇರ್ತಾರೆ. ಆದರೆ ನಾನು ಹೇಳುತ್ತೇನೆ, ನಮ್ಮ ದೇವರ ಹಾಗೆ ಪ್ರೀತಿಸುವವರು ಯಾರೂ ಇಲ್ಲ. ಆತನಂತೆ ನಮ್ಮನ್ನು ಅಕ್ಕರೆಯಿಂದ, ಪ್ರೀತಿಯಿಂದ, ಮಿಕ್ಕಿದ್ದೆಲ್ಲ ಟೊಳ್ಳೆ, ಅವರಲ್ಲಿರುವ ಮಾತುಗಳನ್ನು ನೋಡಿರಿ, ಅವರಲ್ಲಿರುವಂಥ ನಡತೆಯನ್ನು ನೋಡಿರಿ, ಅವರ ಆಲೋಚನೆ ನೋಡಿರಿ. ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಒಂಥರ ಧರ್ಮಾಂಧತೆ ನಾವು ಕಮೆಂಟ್ಸಲ್ಲಿ ನೋಡ್ತಾ ಇರ್ತೇವಲ್ವಾ, ಭಯಂಕರವಾಗಿ. ನಾನು ಅಂದುಕೊಳ್ಳುತ್ತೇನೆ, ನಿಮ್ಮಂತೆ ನಿಮ್ಮ ದೇವರುಗಳು, ಇಲ್ಲವೇ ನಿಮ್ಮ ದೇವರುಗಳಂತೆ ನೀವು ಕೂಡ. ಆದರೆ ನಮ್ಮ ದೇವರು ಹಾಗೆ ಅಲ್ಲ. ಎಷ್ಟೇ ಗಡಿಬಿಡಿ, ಕಳವಳ ಇದ್ದರೂ ಶಾಂತವಾಗಿರು ಮಗನೇ, ಸಮಾಧಾನದಿಂದಿರುವಂಥ ಸಹಿಸುವ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ಅವರು ಸಹಿಸಕ್ಕೆ ಹೇಳಿ ನಾವು ಒಂದೇನಾದರೂ ಮಾಡಿದರೆ ಸಾಕು, ಹಾಗೆ ಅವರಿಗೆ ಕೋಪ ಬಂದುಬಿಡುತ್ತೆ, ಹಾಗೆ ಅವರಿಗೆ ತೊಂದರೆ ಆಗಿಬಿಡುತ್ತೆ. ಆದರೆ ನಮ್ಮ ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ಬೇಕಾಗಿರುವುದನ್ನು ಆತನು ಮಾಡ್ತಾನೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ನನ್ನ ಪ್ರೀತಿಯ ದೇವಚನವೇ, ನಿಮ್ಮನ್ನು ನನ್ನನ್ನು ಕರ್ತನು ಒತ್ತು ನಡೆಸಿಕೊಂಡು ಬಂದಿದ್ದಾನೆ. ಆತನಿಗೆ ಸಮಾನರು ಯಾರೂ ಇಲ್ಲ. ಹಾಗಾದರೆ ಆತನಿಗೆ ಸಮಾನರು ಯಾರೂ ಇಲ್ಲ ಅಂತೇಳಿ ನಾವು ಸುಮ್ಮನೆ ಇರಬೇಕಾ? ಇಲ್ಲ, ಆತನಿಗೆ ಸ್ತುತಿ ಮಾಡಬೇಕಾ? ಆತನು ಮಾಡಿದ ಉಪಕಾರಕ್ಕೆ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಾವು ನೋಡುತ್ತೇವೆ, 1 ಅರಸರುಗಳ ಗ್ರಂಥ 8:23, ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದವರಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿನಗೆ ನಡೆಕೊಳ್ಳುವಂಥ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯನ್ನು, ಕೃಪೆಯನ್ನು ನೆರವೇರಿಸುವವನು. ನೀನು ಒಡಂಬಡಿಕೆಯನ್ನು, ಕೃಪೆಯನ್ನು ನೆರವೇರಿಸುವವನು. ಅಂದರೆ ದೇವರು ವರ್ಷದ ಪ್ರಾರಂಭದಿಂದ ಎಷ್ಟೋ ವಾಕ್ಯಗಳಿಂದ, ಎಷ್ಟೋ ಪ್ರಸಂಗಗಳಿಂದ ನಮ್ಮನ್ನು ಆತನು ಧೈರ್ಯಪಡಿಸುತ್ತಾ, ಬಲಪಡಿಸುತ್ತಾ ಬಂದಿದ್ದಾನಲ್ವಾ, ಅದೇ ಆತನ ಒಡಂಬಡಿಕೆ, ಆತನ ಕೃಪೆಯು. ನೋಡಿದ್ರ, ನಮ್ಮನ್ನು ನಾವು ಮರೆತು ಹೋದರೂ ಆತನ ಮತ್ತಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆಯನ್ನು ಮರೆಯದೆ, ಕೃಪೆಯನ್ನು ನೆನೆಸಿ ಅದು ಮರೆತು ಹೋಗದೆ ಆತ ನಮಗೆ ಸಹಾಯ ಮಾಡಿದ. ಇದೇ ವಾಕ್ಯವನ್ನು 2 ಪೂರ್ವಕಾಲ ವೃತ್ತಾಂತ 6:14 ಸೇಮ್ ಓದ್ತೇವೆ. ಅಪ್ಪಾದೇವರೇ, ಯಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲಪ್ಪ. ನೀನು ನಿನ್ನ ಒಡಂಬಡಿಕೆಯನ್ನು, ಕೃಪೆಯನ್ನು ನೆರವೇರಿಸುವವನು. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಆತನ ನೆರವೇರಿಸಿದ್ದಾನೆ. ಅದಕ್ಕೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಇಲ್ಲಾಂದರೆ ಇವತ್ತು ಈ ದಿನವನ್ನು ಮತ್ತೆ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಕರ್ತರಿಗೆ ಸ್ತೋತ್ರ ಮಾಡೋಣ. ದೇವರು ನಮ್ಮನ್ನು ಹೊತ್ತು, ಸಹಿಸಿ, ನಿರ್ವಹಿಸಿ ನಡೆಸಿದ್ದಾನೆ. ಆತನಿಗೆ ಸಮಾನರು ಯಾರಿದ್ದಾರೆ? ಆತನನ್ನು ಹಾಗಾದರೆ ನಿನಗೆ ಸಮಾನರು ಯಾರಿದ್ದಾರಪ್ಪ ಅಂತ ಹೇಳಿ ಹೋಗೋದಲ್ಲ, ಆತನಿಗೆ ಸ್ತುತಿಯನ್ನು ಸಲ್ಲಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಹಣವಾಗಲಿ, ಅಧಿಕಾರವಾಗಲಿ, ಮನುಷ್ಯರಾಗಲಿ, ವೈದ್ಯರಾಗಲಿ, ಅಧಿಕಾರಿಗಳಾಗಲಿ ನಮ್ಮನ್ನು ಕಾಪಾಡಲಿಲ್ಲಪ್ಪ. ಅವರಿಂದ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯವೂ ಇಲ್ಲ. ಆರೋಗ್ಯವನ್ನು ಕೊಟ್ಟು,
ನಾವು ಅವಿಧೇಯತೆಯಲ್ಲಿರುವಾಗ ನಾವು ಮಾಡಿದ ಎಲ್ಲ ತಪ್ಪುಗಳನ್ನು ಸಹಿಸಿ ನಮ್ಮನ್ನು ಹೊತ್ತುಕೊಂಡು ನೀವು ನಿರ್ವಹಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಅಪ್ಪ ವರ್ಷವೆಲ್ಲ ಒಂದೊಂದು ದಿವಸ 365 ದಿವಸಗಳು ಅಪ್ಪ ಒಂದು ದಿನದಲ್ಲಿ ಒಂದು ತಿಂಗಳಲ್ಲಿ ದೇವರು ಇರುವಂಥ ದಿನಗಳಲ್ಲಿ ಒಂದು ಗಂಟೆಗಳಲ್ಲಿ ಒಂದು ಕ್ಷಣದಲ್ಲಿ ನಮ್ಮ ಜೀವಿತದಲ್ಲಿ ಏನು ನಡೀತದೋ ಗೊತ್ತಿಲ್ಲ. ಇವತ್ತು ನಮಗೆ ಜ್ಞಾಪಕ ಪಡಿಸಿದ್ದೀರಾ, ಅಂಟು ರೋಗಗಳು, ಅತಿ ಬಾಧೆಗಳು, ಅನಾರೋಗ್ಯಗಳು, ಕಷ್ಟಗಳು, ಗಲಿಬಿಳಿಗಳು, ಇವುಗಳ ಮಧ್ಯದಲ್ಲಿ ಕರ್ತರೆ ನೀವು ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ನಮಗೆ ಮಾಡಿದ ಉಪಕಾರಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ನಿಮ್ಮ ಪ್ರೀತಿಗೆ ನಾವು ಏನು ಕೊಡಲಿಕ್ಕೆ ಸಾಧ್ಯ ಅಯ್ಯ? ನೀವು ಮಾಡಿದ ಉಪಕಾರಕ್ಕೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ದಯಾಪರನೇ, ಕೃಪಾಪೂರ್ಣನೇ, ಒಳ್ಳೆಯವನಾದ ಕರ್ತರೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ದಿನ ಅಪ್ಪ ಕರ್ತನೇ ನಾವು ಪ್ರಾರ್ಥಿಸ್ತೇವೆ, ನೀವು ತಾನೇ ನಮ್ಮ ಜೀವಿತದಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದೀಯ. ಒಂದು ವರ್ಷವೆಲ್ಲ ನಮ್ಮನ್ನು ಹೊತ್ತು ಸಹಿಸಿ ನಡೆಸಿದ್ದೀರ ಅಪ್ಪ. ನಾನು ತಪ್ಪಿದಸ್ಥಳು ತಪ್ಪಿದಸ್ಥನೂ ಆಗಿದ್ದರೂ ಕೂಡ, ಕೆಟ್ಟವರಾಗಿದ್ದರು, ಅವಿಧೇಯರಾಗಿ ನಡೆದರು, ನಾನು ಅನೇಕ ಸಾರಿ ಪ್ರಾರ್ಥಿಸಲಿಲ್ಲ, ವಾಕ್ಯ ಕೇಳಲಿಲ್ಲ, ನೀವು ವಾಕ್ಯ ಧ್ಯಾನಿಸಲಿಲ್ಲ, ಆಲಯಕ್ಕೆ ಹೋಗಲಿಲ್ಲ, ಎಷ್ಟೊಂದು ನಾವು ಕ್ರಿಯೆಗಳನ್ನು ಮಾಡಲೇ ಇಲ್ಲ. ಎಲ್ಲಿಂದ ನಾವು ಎಲ್ಲಿ ಸ್ಥಳದಲ್ಲಿ ಇದ್ದೀವೋ ಅಲ್ಲಿಂದಲೇ ನನ್ನ ದೇವರೇ ಎಂದು ನಿಮ್ಮನ್ನು ಕೂಗಿ ಕರೆದಾಗ ನೀವು ನಮ್ಮೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀರಿ, ನಿಮ್ಮ ಕೃಪೆಯನ್ನು ನೆರವೇರಿಸಿ ಕೊಟ್ಟಿದ್ದೀರಿ. ಈಗ ಈ ವರ್ಷಕ್ಕೆ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವಪ್ಪ. ನೀವೆಷ್ಟೋ ಒಳ್ಳೆಯವರಪ್ಪ, ನೀವು ನಮಗಾಗಿ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ಈಗೋ ಈ ಮುಂಜಾನೆಯಲ್ಲಿ, ಈಗೋ ಈ ಬೆಳಗಿನ ಮಧ್ಯಾಹ್ನದ ಸಮಯದಲ್ಲಿ ಬಂದು ಯಾರೆಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಕೈಜೋಡಿಸಿ ಮೊಣಕಾಲೂರಿ, ಅಪ್ಪ ನೀವು ನನ್ನನ್ನು, ನನ್ನ ಕುಟುಂಬವನ್ನು, ನಮ್ಮ ದೇವರ ಸಂಬಂಧವನ್ನು, ನಮ್ಮ ಸಭೆಯನ್ನು, ಸೇವಕರನ್ನು, ಸೇವೆಗಳನ್ನು, ಸೇವೆಯಲ್ಲಿರುವಂಥವರನ್ನು ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವಪ್ಪ. ಈಗ ಕರ್ತನೆ ನಾನು ಕೂಡ ಈ ಚಾನಲಲ್ಲಿರುವಂಥ ಅನೇಕರು ಕರ್ತನೇ ಸೋಂಕಿನಿಂದಲೂ ಅತಿ ಬಾಧೆಗಳಿಂದಲೂ ಬಿಡಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಸಾಲ ಬಾಧೆಗಳಿಂದ ಬಿಡಿಸಿದ್ದೀರಾ, ಸಂಕಟಗಳಿಂದ ಬಿಡಿಸಿದ್ದೀರಾ, ಶತ್ರು ಬಾಧೆಗಳಿಂದ ಬಿಡಿಸಿದ್ದೀರಾ, ನಿಮಗೆ ಎಷ್ಟು ಉಪಕಾರ ಮಾಡಿದರೂ ಸಾಲದಪ್ಪ. ದೇವರೇ ತಿಂಗಳೆಲ್ಲ ವರ್ಷವೆಲ್ಲ ನಮಗೆ ಆರೋಗ್ಯ ಕೊಟ್ಟು ಬಲ ಕೊಟ್ಟು ಸಂರಕ್ಷಿಸಿ ಆಶ್ರಯ ದುರ್ಗವಾಗಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನೀವು ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಹೀಗೇ ನಿತ್ಯ ನಿರಂತರವಾಗಿರಲಿ. ನಿನ್ನ ಆಶೀರ್ವಾದವು ನಮಗೆ ಯಾವಾಗಲೂ ಇರಲಿ. 2024 ವರ್ಷವು ನೀನು ನಂಬಿಗಸ್ತನಾಗಿದ್ದುಕೊಂಡು ನಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸಿ ನಡೆಸುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ. ನಿನ್ನ ವಾಕ್ಯವನ್ನು ಎದುರು ನೋಡುತ್ತಾ ಇದ್ದೇವೆ. ನೀವೇನು ಸಹಾಯ ಮಾಡ್ತೀರೋ, ಏನು ಉಪಕಾರ ಮಾಡ್ತೀರೋ, ಏನು ಮಾತು ಕೊಡ್ತೀರೋ ನಾವು ಎದುರು ನೋಡ್ತಾ ಇದ್ದೇವಪ್ಪ. ನೀವು ಖಂಡಿತವಾಗಿ ನಮ್ಮೊಟ್ಟಿಗೆ ಮಾತನಾಡ್ತೀರಿ. ಇವತ್ತು ಈ ಪ್ರಾರ್ಥನೆ ಏಕೀಭವಿಸಿದ ಸ್ತುತಿ ಸ್ತೋತ್ರ ಸಲ್ಲಿಸಿದ ಎಲ್ಲ ನಿನ್ನ ಕೈಲಿ ಕೊಡುತ್ತಾ ವರ್ಷವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಮಾಡುತ್ತೆ, ಸೇವೆಗಾಗಿ ಸ್ತೋತ್ರ ಮಾಡುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ ತಂದೆಗೆ, ಆಮೆನ್. ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್.